ಸರ್ ನಮಸ್ಕಾರ ಹೇಗೆ ಅನಿಸ್ತಿದೆ ಸರ್ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಕಂಬಳ ತುಂಬಾ ಚೆನ್ನಾಗಿದೆ ಸರ್ ನಾವು ಕಂಬಳ ನೋಡಬೇಕಂತ ಮಂಗಳೂರಿಗೆ ಹೋಗಬೇಕಾಗಿತ್ತು ಆಕ್ಚುಲಿ ಈ ಬೆಂಗಳೂರಲ್ಲಿ ನಡೀತಾ ಇದೆ ಇದನ್ನ ತಂದನ ಇದನ್ನ ಇಲ್ಲಿ ಇಲ್ಲಿ ಮಾಡಬೇಕಂತ ಮಾಡಿದ್ದಾರೆ ನಮ್ಮ ಇವರು ಅಶೋಕ್ ರಾಯ್ ಸರ್ ಅವರು ತುಂಬಾ ತುಂಬಾ ಧನ್ಯವಾದಗಳು ಸರ್ ಅವರಿಗೆ ಸರ್ ಹಿಂದೆ ಯಾವಾಗಾದರೂ ನೋಡಿದ್ರಾ ಕಂಬಳವನ್ನು ಇಲ್ಲ ಎಲ್ಲ ನೋಡಿಲ್ಲ ಸರ್ ನಾನು ಟಿವಿಯಲ್ಲಿ ಅಷ್ಟೇ ಟಿವಿಯಲ್ಲಿ ಅಷ್ಟೇ ನೋಡಿದ್ದು ಕಾಂತಾರ ಸಿನಿಮಾದಲ್ಲಿ ನೋಡಿದ್ದೆ ನಾನು ಕಾಂತಾರ ಸಿನಿಮಾ ಹೌದು ನೋಡಿದೆ ಸರ್ धन्यवाद ऑर्गनाइजर ना फिल्म फिल्म नोड़े नोड़ता फस्ट टाइम ना चलते तुम्हें खुशी आगते सर चलते ना नोड़े फस्टो ಬೆಂಗಳೂರು ಬಹಳ ಸಂತೋಷ ಆಗುತ್ತೆ ಅಪ್ ಸಾಕಕ್ಕೆ ಹೋಗಲ್ಲ ನೋಡಕ್ಕೆ ಹೋಗಲ್ಲ ನೀಟ್ ಆಗಿದೆ ಫಸ್ಟ್ ಕ್ಲಾಸ್ ಆಗಿದೆ ವರ್ಷ ಮಾಡಿದ್ರೆ ಚೆನ್ನಾಗಿರ್ತದೆ ವರ್ಷ ಮಾಡಿ ಚೆನ್ನಾಗಿರ್ತದೆ ನಿಮಗೂ ಒಂದು ವಂದನೆಗಳು ನೀವು ಬಂದಿಸಲ್ಲ ಕಷ್ಟ ನಿಮಗೂ ಒಂದು ವಂದನೆ ಟಿವಿವರೆಗೂ ಮಾಧ್ಯಮ ಒಂದು ವಂದನೆಗಳು ನೀವು ಬಂದು ಬಿಸಿಲಲ್ಲಿ ಓಡಾಡ್ತಾ ಇದ್ದೀರಾ ಎಲ್ಲರಿಗೂ ಒಂದು ತಲುಪಿಸ್ತಾ ಇದ್ದೀರಾ ಒಂದು ಖುಷಿ ಆಗ್ತದೆ ಚೆನ್ನಾಗಿದೆ ಓಕೆ ಸರ್ ಥ್ಯಾಂಕ್ ಯು ಓಕೆ ಸರ್ ಹೇಗೆ ಅನ್ಸುತ್ತೆ ಸರ್ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಕಂಬಳ ಒಳ್ಳೆಯದೇ ಒಳ್ಳೆಯದೇ ಈ ಥರ ಎಲ್ಲ ಸಾಂಸ್ಕೃತಿಕವಾದಂಥ ಒಂದು ಆಟಗಳನ್ನು ಇಲ್ಲಿ ನಡೆಸ್ತಾ ಇರೋದು ತುಂಬ ಒಳ್ಳೆಯದು ಖುಷಿ ಆಗ್ತಾ ಇದೆ ಸರ್ ನಾವು ಫಸ್ಟ್ ಟೈಮ್ ನೋಡ್ತಿರೋದಾ ಅಥವಾ ಇಲ್ಲ ಇಲ್ಲ ನೋಡಿದ್ದೀನಿ ಟಿವಿಯಲ್ಲಿ ನೋಡಿದ್ದೀನಿ ನಾವು ಮೂಲತಃ ಕರಾವಳಿಯವರು ಆ ಇಲ್ಲ 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 ನಾವು ನಾರ್ತ್ ಕರ್ನಾಟಕ ಸರಿ ಅಂದ್ರೆ ಟಿವಿ ಅಷ್ಟೇ ನೋಡಿದ್ರಾ ರಿಯಲ್ ಆಗಿ ನೋಡಿದ್ರಾ ರಿಯಲ್ ಆಗಿ ನೋಡಿದ್ರಾ ಫಸ್ಟ್ ಟೈಮ್ ಸರ್ ತುಂಬ ಖುಷಿ ಆಗ್ತಾ ಇದೆ ಆ ಖುಷಿ ಆಗ್ತಾ ಇದೆ ಸರ್ ಸರ್ ಇದು ಕರಾವಳಿಯ ಜನಪದ ಕ್ರೀಡೆ ನಾವು ಕರಾವಳಿಯವರು ನಾವು ಚಿಕ್ಕಂದಿರುವಾಗ ನೋಡ್ತಾ ಇದ್ದಿದ್ದು ಈಗ ಇಲ್ಲಿ ಬೆಂಗಳೂರು ಬಂದು ಒಂದು 25 ವರ್ಷ ಆಯ್ತು ಬೆಂಗಳೂರಿನಲ್ಲಿ ಕರಾವಳಿಯೇ ಬಂದ ಹಾಗೆ ಆಯ್ತು ತುಂಬಾ ಚೆನ್ನಾಗಿದೆ ಮತ್ತೆ ಇಲ್ಲಿ ಅವರಿಗೆ ಇದು ಕರಾವಳಿದ ಒಂದು ಸೊಗಡನ್ನ ಅನುಭವಿಸೋದು ತುಂಬಾ ಚೆನ್ನಾಗಿದೆ ಅದಕ್ಕೆ ಪಾಲ್ದಾರರಾದ ಎಲ್ಲಾ ನಮ್ಮ ಕರಾವಳಿಯವರಿಗೂ ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಸರ್ ಕರಾವಳಿಯಲ್ಲಿ ನೋಡೋದಕ್ಕೂ ಇಲ್ಲಿ ಬೆಂಗಳೂರಲ್ಲಿ ನೋಡೋದಕ್ಕೂ ಏನು ಡಿಫರೆನ್ಸ್ ಏನು ಅನಿಸ್ತಿದೆ ನಿಮಗೆ ಫ್ರಾಂಕ್ ಆಗಿ ಹೇಳಬೇಕಂದ್ರೆ ಅಲ್ಲಿದು ಸೆಕೆ ಅಲ್ಲಿದು ಸೆಕೆ ಎಲ್ಲ ಇಲ್ಲಿ ಇಲ್ಲ ಇವತ್ತು ಅದು ಮೋಡ ಇದ್ದು ಇನ್ನೂ ಚೆನ್ನಾಗಿದೆ ಬಟ್ ಅಲ್ಲಿ ಅಲ್ಲಿದು ಅದು ಇನ್ನೊಂದರ ತುಂಬಾ ತುಂಬಾ ಸೆಕೆ ಇರುತ್ತೆ ಹೌದು ಚಿಕ್ಕವರಿದ್ದಾಗ ನೋಡಿದೀವಿ ನಾವು ಬೇಕಾದಷ್ಟು ನಮ್ಮ ಮನೆ ಪಕ್ಕದಲ್ಲೇ ಇತ್ತು ಇವಾಗ ಇಲ್ಲಿ ನೋಡ್ತಾ ಇರೋದು ಒಂದು 50 ವರ್ಷ ಆಯ್ತು ನಾನು ನೋಡಿದೆ ಚಿಕ್ಕವರಿದ್ದಾಗ ಅಷ್ಟೇ ನೋಡ್ತಾ ಇದ್ದೆ ಚೆನ್ನಾಗಿದೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಲ್ಲಿ ಹೋಗೆಲ್ಲ ನೋಡಕ್ ಆಗ್ತಾ ಇಲ್ಲ ಸೊ ಇಲ್ಲಿ ನೋಡೋದು ಚೆನ್ನಾಗಿದೆ ಅದೇ ಸೇಮ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಆದ್ರೆ ಪಾಸ್ ಸಿಗಿಲ್ಲ ಅಂತ ಸ್ವಲ್ಪ ಸ್ಯಾಡ್ನೆಸ್ ಇದೆ ಬಟ್ ಓಕೆ ಹಾ ಸರ್ ಫಸ್ಟ್ ಟೈಮ್ ಬಂದಿರೋದು ಫಸ್ಟ್ ಟೈಮ್ ನೋಡ್ತಿರೋದು ಚೆನ್ನಾಗಿ ನಡೀತಾ ಇದೆ ಹಾ ಸರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹೇಗೆ ಅನಿಸಿದೆ ಸರ್ ಬೆಂಗಳೂರಲ್ಲಿ ಮೊದಲ ಬಾರಿ ಕಂಬಳ ತುಂಬಾ ತುಂಬಾ ಚೆನ್ನಾಗಿದೆ ನಾವೆಲ್ಲ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವರು ಮೂಲತಃ ಕರಾವಳಿಯವರು ಆಗಿದ್ರು ನಾವು ಬಡಗಬೆಳ್ಳೂರು ಅಂತ ಹೇಳಿ ಬಿಸಿ ರೋಡ್ ಹತ್ರ ಅಲ್ಲಿ ಕೊಳ್ತಮಜಲ ಅಂತ ಒಂದು ಕಂಬಳದ ಗದ್ದೆ ಇದೆ ಅಲ್ಲಿ ಎಲ್ಲ ವರ್ಷಂ ಪ್ರತಿ ಆಗ್ತಾ ಇತ್ತು ಈಗ ಅದು ನಿಂತು ಹೋಗಿದೆ ಆಮೇಲೆ ಇದೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ನಮ್ಮ ಮೊಮ್ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀನಿ ಅವರು ಬುಲ್ಲು ಕೌ ಅದೆಲ್ಲ ಇದರಲ್ಲಿ ಎಟ್ಲಾಸ್ ಅಲ್ಲಿ ನೋಡಿರೋದು ಲೈವ್ ಆಗಿ ನೋಡಿರಲಿಲ್ಲ ಸೊ ದೇ ಆರ್ ಫೀಲಿಂಗ್ ವೆರಿ ಹ್ಯಾಪಿ ವೆರಿ ಹ್ಯಾಪಿ ಫಸ್ಟ್ ಟೈಮ್ ಈ ಹುಡುಗಿ ನಾಗ್ಪುರಿಂದ ಬಂದಿದ್ದಲ್ಲ ಕಂಬಳ ನೋಡೋಕೆ ಅಂತ ನಮ್ದು ತಮಿಳ್ನಾಡು ನಾವು ಐ ಟಿ ಅಲ್ಲಿ ಕೆಲಸ ಮಾಡ್ತೀವಿ ಸೊ ಇದನ್ನ ನೋಡಿ ನಾವು ಕನ್ನಡ ಪೇಜಸ್ ಎಲ್ಲ ಫಾಲೋ ಮಾಡ್ತೀವಿ ಕನ್ನಡ ಗೊತ್ತು ಸೊ ಹಂಗೆ ನೋಡಿ ಹಂಗೆ ಬಂದಿದ್ವಿ ತುಂಬ ಖುಷಿ ಅನಿಸುತ್ತೆ ಹಾ ಅದೇ ಅದೇ ಇಲ್ಲಿ ಫಸ್ಟ್ ಟೈಮ್ ಹಾ ವಿಡಿಯೋಸ್ ಅಲ್ಲಿ ನೋಡಿದೀವಿ ಬಾರಿ ಸರಿ ಲೈವ್ ಆಗಿ ಇದೆ ಫಸ್ಟ್ ಟೈಮ್ ನಮ್ದು ಫಸ್ಟ್ ಟೈಮ್ ನಾವು ಊರ್ನವರಾದ್ರೂ ನೋಡಿರ್ಲಿಲ್ಲ ಅಲ್ಲಿ ಹೌದು ಉಡುಪಿ ಇಲ್ಲ ಇದೇ ಫಸ್ಟ್ ಟೈಮ್ ಮೊಮ್ಮಗನ ಕರ್ಕೊಂಡು ಸೊಸೆನ ಕರ್ಕೊಂಡು ಬಂದಿರೋ ಹೌದು ಹೌದು ಖುಷಿ ಆಗ್ತದೆ ತುಂಬಾ ಖುಶಿ ಆಗ್ತಾ ಇದೆ ಹೇಳಲಿಕ್ಕೆ ಆಗುದಿಲ್ಲ ಅದು ಆನಂದ ಬೆಂಗಳೂರಲ್ಲಿ ಕಂಬಳ ಬಹಳ ವಿಶೇಷವಾಗಿದೆ ಈ ಒಂದು ಪ್ರಾಚೀನ ಒಂದು ಕ್ರೀಡೆನ ಇಲ್ಲಿ ಆಯೋಜಿಸಿದ್ರಿಂದ ಬೆಂಗಳೂರಿಗೆ ಒಂದು ಸದಾವಕಾಶ ಸಿಕ್ಕಿದೆ ಎಲ್ಲರೂ ಬಂದು ಇದನ್ನು ವೀಕ್ಷಣೆ ಮಾಡ್ಬೋದು ನಮ್ಮ ಬೆಂಗಳೂರು ನಗರ ಅಂದರೆ ಇಲ್ಲಿ ಎಲ್ಲ ಥರದ್ದು ಒಂದು ರೇಸ್ಗಳು ನಡೆಯುತ್ತೆ ಕ್ರೀಡೆಗಳಲ್ಲಿ ಇದೊಂದು ನಡೆದಿರಲಿಲ್ಲ
ಇದನ್ನು ನಡೆಸೋ ಮೂಲಕ ನಮ್ಮ ಸರ್ಕಾರದವರು ಹಳ್ಳಿ ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದು ಬೆಳೀತಾ ಇರಬೇಕು, ಇದರಲ್ಲಿ ಜನಗಳಿಗೆ ಏನೋ ಒಂಥರ ಉತ್ಸಾಹ ಕಂಡು ಬರ್ತಾ ಇದೆ. ಹಾಂ, ಇದರಿಂದ ಒಳ್ಳೆ ಒಳ್ಳೆ ಥರದಲ್ಲಿ ಇದು ನಡಿಬೇಕಂತ ನಮ್ಮ ಅಭಿಲಾಷೆ. ಕಂಬಳನ ನಮ್ಮ ಪಾಠದ ಇತ್ತು ನಮಗೆ, ನಾವು ಶಾಲೆಯಲ್ಲಿ ಓದ್ಬಾರ್ದು ಕಂಬಳ ಅನ್ನೋ ಒಂದು ಪಾಠನೇ ಇತ್ತು, ಅದು ಗೊತ್ತಿತ್ತು ನಮಗೆ. ಆದ್ರೆ ಬರೀ ಅದನ್ನ ಓದಿ ತಿಳ್ಕೊಂಡಿದ್ವಿ, ಆದ್ರೆ ಇದನ್ನ ನೋಡ್ತಾ ಇರೋ ಅವಕಾಶ ಸಿಕ್ಕಿದ್ ಇಲ್ಲೇ. ಅದನ್ನ ಯಾವ ರೀತಿ ನಡೆಸ್ತಾರೆ ಅನ್ನೋ ನೋಡೋ ಒಂದು ನೋಡ್ಕೊಂಡು ನನಗೆ ಅಭಿಲಾಷೆ ಇತ್ತು. ಅದು ಈಡೇರ್ತಾ ಇದೆ, ನೋಡ್ತಾ ಇದ್ದೀವಿ. ಚೆನ್ನಾಗಿ ಆಡ್ತಾರೆ, ಒಳ್ಳೆ ಎಮ್ಮೆಗಳೆಲ್ಲ ತುಂಬ ಪ್ರೋತ್ಸಾಹ ಓಡ್ತಾ ಇದೆ, ಒಳ್ಳೆ ಶಕ್ತಿ ಪ್ರದರ್ಶನ ಇದೆ ಇದರಲ್ಲಿ, ಎಲ್ಲ ಉತ್ಸಾಹ ಆಗ್ತಾ ಇದೆ, ಎಲ್ಲರೂ ಇದು ಆನಂದ ಪಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ತುಂಬ ಖುಷಿ ಆಗ್ತಾ ಇದೆ ನೋಡ್ತಾ ಅಷ್ಟೇ. ಮಂಗಳೂರು ಸೈಡ್ ಅಥವಾ ಏನು ಕರಾವಳಿ? ಇಲ್ಲ ಇಲ್ಲ, ನಮ್ದು ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕ ನಮ್ದು. ಉತ್ತರ ಕರ್ನಾಟಕ ಓಕೆ. ಎಲ್ಲರೂ ನೋಡಿದ್ರ ಫಸ್ಟ್ ಟೈಮ್? ಇಲ್ಲ, ಮೊದಲನೇ ಸರಿ. ಮೊದಲನೇ ಸರಿ ಚೆನ್ನಾಗಿ. ಮಂಗಳೂರು ಮಂಗಳೂರು ಅವರ ಹಾಗಿದ್ರೆ ನಿಮ್ಗೆ ಸಾಕಷ್ಟು ಬಾರಿ ಅನುಭವ ಇದೆ ಕಂಬಳ ನೋಡಿದ್ದು? ಊರಲ್ಲಿ ನೋಡಿದ್ದೆ, ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಆಗ್ತಿರೋದು. ಅದಕ್ಕೆ ಫಸ್ಟ್ ಟೈಮ್ ನಡೀತಿದೆ. ಅದಕ್ಕೆ ನೋಡ್ಲಿಕ್ಕೆ ಕರ್ಕೊಂಡು ಬಂದಿದ್ದಾರೆ ಫ್ರೆಂಡ್ಸ್. ಹೇಗೆ ಅನಿಸ್ತಿದೆ ಬೆಂಗಳೂರಲ್ಲಿ ಫಸ್ಟ್ ಟೈಮ್? ಸಾಕು, ಖುಷಿ ಆಗಿದೆ. ಎಷ್ಟು ಗೊತ್ತಿದೆ ನಿಮಗೆ ಕಂಬಳ ಬಗ್ಗೆ? ಅಷ್ಟೇನು ಗೊತ್ತಿಲ್ಲ, ಅಂದರೆ ತುಂಬ ಸಣ್ಣದಿರುವಾಗ ನೋಡಿದ್ದು, ಮತ್ತೆ ಹಾಸ್ಟೆಲಲ್ಲಿ ಇದ್ದೆ, ಹಾಗೆ ಇದೇ ಲೈವ್ ನೋಡ್ತಿರೋದು. ಚೆನ್ನಾಗಿದೆ, ದಿಸ್ ಇಸ್ ದ ಫಸ್ಟ್ ಟೈಮ್ ಅಲ್ವಾ ಆಗ್ತಿರೋದು, ನಮಗೂ ತುಂಬಾ ಖುಷಿ. ಬಟ್ ನಾವು ಬೆಂಗಳೂರು ಅವರೇ ಅದನ್ನ ನೋಡೋದಕ್ಕೆ ಬಂದಿದೀವಿ, ತುಂಬಾ ಚೆನ್ನಾಗಿದೆ. ಕರೆಕ್ಟು, ನಮ್ಗೆ ನೆನ್ನೆ ಗೊತ್ತಾಯ್ತು ಆ್ಯಡ್ ಅಲ್ಲಿ, ಬಟ್ ಇವತ್ತೇ ಬಂದು ನೋಡಿದ್ವಿ. ಮಕ್ಳಿಗೂ ಖುಷಿ ಆಗುತ್ತೆ ಅಲ್ವಾ, ಈ ತರದೆಲ್ಲ ನಾವು ನೋಡೇ ಇಲ್ಲ ವ್ಯೂ. ಸೊ ಲೈವ್ ವ್ಯೂ ತುಂಬಾ ಚೆನ್ನಾಗಿದೆ. ಹೇಗೆ ಅನ್ಸುತ್ತೆ ಮ್ಯಾಮ್ ಬೆಂಗಳೂರಲ್ಲಿ ಮೊದಲನೇ ಬಾರಿಗೆ ಕಂಬಳ? ತುಂಬಾ ಚೆನ್ನಾಗಿದೆ ಸರ್, ಇದೇ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಅರೇಂಜ್ ಆಗಿದೆ. ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತಾ ಇದೆ, ಕೋಣಗಳನ್ನ ಓಡೋದನ್ನ ನೋಡೋದೇ ಸಂಭ್ರಮ. ಸರ್ ಹೇಳಿ ಸರ್, ಬೆಂಗಳೂರಲ್ಲಿ ಮೊದಲನೇ ಬಾರಿಗೆ ಹೇಗೆ ಅನಿಸ್ತಿದೆ? ಕಂಬಳ ತುಂಬಾ ಚೆನ್ನಾಗಿದೆ ಸರ್, ಅದು ಇನ್ನು ವರ್ಷ ವರ್ಷ ಹೀಗೆ ನಡೀಬೇಕು. ಅದು ಕಂಬಳ ಇದು ನಮ್ಮ ಫಸ್ಟ್ ದಕ್ಷಿಣ ಕನ್ನಡದಲ್ಲಿ ನಡೀತಾ ಇತ್ತು, ಇವಾಗ ಬೆಂಗಳೂರಲ್ಲಿ ಇದು ಮಾಡ್ತಾ ಇದ್ದಾರೆ, ಇದೇ ಫಸ್ಟ್ ಮೊದಲ ಬಾರಿಗೆ ಇದು ಮಾಡ್ತಾ ಇರೋದು. ಇನ್ನು ಹೆಚ್ಚಿನ ಜನಸಂಖ್ಯೆ ಎಲ್ಲ ಸೇರಿ ತುಂಬಾ ಒಂದು ಈ ಪ್ರೋಗ್ರಾಮ್ ಒಂದು ಚೆನ್ನಾಗಿ ಒಂದು ಇದು ಮಾಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ನೋಡಿದೀವಿ ಸರ್. ನಾವು ಮುಂಚೆ ನೋಡಿದೀವಿ, ನಾವು ದಕ್ಷಿಣ ಕನ್ನಡದಲ್ಲಿ ನೋಡಿದ್ದೀವಿ, ಅಲ್ಲಿ ಅಲ್ಲಿ ಬಂಟ್ವಾಳದಲ್ಲಿ ಅಲ್ಲಿ ಬಂಟ್ವಾಳದಲ್ಲಿ ನೋಡಿದ್ದೀವಿ, ಅಲ್ಲಿ ಉಡುಪಿ ಬಂಟ್ವಾಳದಲ್ಲಿ ನೋಡಿದ್ದೀವಿ. ಅಲ್ಲಿಂದ ನೋಡ್ಬಿಟ್ಟು ಮತ್ತೆ ಇಲ್ಲಿ ತುಳುನಾಡು, ಇಲ್ಲಿ ನಾವು ಈಗ ಇರೋದು ಬೆಂಗಳೂರು. ಇಲ್ಲಿ ಇದನ್ನು ನೋಡೋಕೆ ಎಲ್ಲ ಸೇರಿ ಒಂದು ಜನ ಒಂದೆಲ್ಲ ಒಂದು ಒಬ್ಬಿಟ್ಟು ಒಗ್ಗೂಡಿಸ್ಬೇಕು ಅಂತಲೇ ಒಂದು ನಾವು ಒಂದು ತಿಂಗಳಿಂದನೇ ನಾವೆಲ್ಲ ಜನರ ಜೊತೆ ಪ್ರೋತ್ಸಾಹ ಕೊಟ್ಕೊಂಡು ನಮ್ಮ ಅಧ್ಯಕ್ಷರ ಜೊತೆ, ರಾಜಾಜಿನಗರ ಅಧ್ಯಕ್ಷರ ಜೊತೆ, ಅವ್ರ ಜೊತೆ ಸೇರ್ಕೊಂಡು ನಮ್ಮ ಗುರು ಕಿರಣ್ ಸರ್ ಎಲ್ಲ ನಾವು ಮೀಟಿಂಗ್ ಎಲ್ಲ ಇದು ಮಾಡಿ ಒಂದು ಇದು ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ ಸರ್. ಫಸ್ಟ್ ಟೈಮು ಕಂಬಳದಲ್ಲಿ? ಫಸ್ಟ್ ಟೈಮು, ಡಿಫ್ರೆನ್ಸ್ ಎಕ್ಸ್ಪೀರಿಯನ್ಸ್ ಇದೆ, ತುಂಬ ಚೆನ್ನಾಗಿ ಅನಿಸ್ತಿದೆ. ಈ ಮುಂಚೆ ಎಲ್ಲಾದರೂ ನೋಡಿದ್ರಾ ಹೇಗೆ? ಇಲ್ಲ, ಇದು ಫಸ್ಟ್ ಟೈಮ್. ಮೊಬೈಲ್ ಟಿವಿ ಅಷ್ಟೇ ನೋಡ್ತಿರ್ತೀವಿ, ಸೊ ಇಲ್ಲಿ ತುಂಬಾ ಹತ್ತಿರದಿಂದ ನೋಡಿ ತುಂಬಾ ಖುಷಿ ಆಗ್ತದೆ. ಸರ್ ಹೇಗೆ ಅನಿಸ್ತಿದೆ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಕಂಬಳ ನೋಡಿ? ಕರೆಕ್ಟ್, ಅದೇ ಫಸ್ಟ್ ಟೈಮ್ ಆದಿದ್ರಿಂದ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಹೌದು, ತುಳುನಾಡೇ ಇಲ್ಲಿ ಬಂದ ತರ ಇದೆ, ಬೆಂಗಳೂರಿಗೆ ಬಂದ ತರ. ಸೊ ತುಂಬಾ ಖುಷಿ ಆಗ್ತದೆ. ಈ ಮೊದಲು ನೋಡಿದ್ರಾ ಕಂಬಳವನ್ನ? ನಾನು ಉಡುಪಿಯಿಂದಾನೆ, ಸೊ ಮೊದಲು ತುಂಬಾ ಬಾರಿ ನೋಡಿದ್ದೀನಿ, ಬಟ್ ಬೆಂಗಳೂರಲ್ಲಿ ಇದು ಫಸ್ಟ್ ಟೈಮ್ ಆದ್ರೆ. ಫಸ್ಟ್ ಟೈಮ್ ಆಗಿರೋದ್ರಿಂದ ಓಕೆ, ಹೇಗೆ ಅನಿಸ್ತಿದೆ ಸರ್, ಡಿಫ್ರೆನ್ಸ್ ಏನು ಅನಿಸ್ತಿದೆ, ಏನ್ ಕತೆ? ಇಲ್ಲ, ಇನ್ನು ಊರಲ್ಲಾದ್ರೆ ಸ್ವಲ್ಪ ಹತ್ತಿರದಲ್ಲಿ ಹೋಗಿ ನೋಡ್ಬೋದು, ಇಲ್ಲಿ ಸ್ವಲ್ಪ ದೂರ ಇದೆ. ಸೊ ಅದರಿಂದ ಬಟ್ ಅದು ಓಕೆ. ಜನ ಜಾಸ್ತಿ ಇದ್ದಾರೆ, ಕ್ರೌಡ್ ಜಾಸ್ತಿ? ಓ, ತುಂಬಾನೇ ಇದಾರೆ. ಇಷ್ಟೊಂದು ಜನ ಊರಲ್ಲಿ ಇಲ್ಲ, ಬಟ್ ಇದು ಫಸ್ಟ್ ಟೈಮ್ ಆದ್ರಿಂದ ತುಂಬಾ ಜನರಿಗೆ ಖುಷಿ ಅನಿಸ್ತಾ ಇದೆ ಅನ್ಸುತ್ತೆ. ಸೊ ಇನ್ನೂ ಜನ ಬರ್ತಾರೆ, ಇದು ಜಸ್ಟ್ ಬಿಗಿನಿಂಗ್ ಆದ್ರಿಂದ ಸ್ವಲ್ಪ ಕಮ್ಮಿ ಇರ್ಬೋದು, ಬಟ್ ಮಧ್ಯಾಹ್ನ ನಂತರ ತುಂಬಾ ಬರ್ಬೋದು. ಸಖತ್ ಖುಷಿ ಆಗ್ತಿದೆ, ತುಂಬಾನೇ ಖುಷಿ ಆಗ್ತಾ ಇದೆ. ನಾನು ಬಾರ್ಕೂರವನೇ, ಬಾರ್ಕೂರಲ್ಲೇ ಮೊದಲ ಬಾರಿಗೆ ಕಂಬಳಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರೋದು ಶಾಂತರಾಮ್ ಶೆಟ್ಟಿ ಅಂತೇಳಿ. ಅವರವರು ನಾಗರಿಕರು ತುಂಬ ಖುಷಿ ಆಗ್ತಿದೆ. ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಆಗ್ತಿರೋದು, ಇನ್ನು ಜಾಸ್ತಿ ಜಾಸ್ತಿ ಆಗಲಿ ಅಂತೇಳಿ ಬೆಂಗಳೂರಲ್ಲಿ ಇರೋ ಕನ್ನಡಿಗರೆಲ್ಲ ಇಷ್ಟ ಆಗುವಂಥದ್ದು. ಹಾಗೆ ಕರಾವಳಿಯವರಿಗೆ ಇದು ನಾರ್ಮಲ್ ಆಗಿರುತ್ತೆ, ಯಾಕಂದರೆ ವರ್ಷ ವರ್ಷ ಸಾಂಪ್ರದಾಯಿಕವಾಗಿ ಮಾಡ್ತಾ ಇರ್ತಾರೆ. ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಬೆಂಗಳೂರು ಕರಾವಳಿಯವರು ಬಿಟ್ಟು ಸಹ ಕೆಲವರಿಗೆ ಕಾಂತಾರ ಬಂದಮೇಲೆ ಹೇಗಿರುತ್ತೆ ಕಂಬಳ ಅಂತ ಒಂದು ಖುಷಿ ಇರುತ್ತೆ, ಅದನ್ನೆಲ್ಲ ಲೈವ್ ಆಗಿ ತೋರಿಸಿದೆ. ಆರ್ಗನೈಸರ್ಗೆ ಥ್ಯಾಂಕ್ ಯು ಹೇಳ್ತೀವಿ. ಇದೇ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ನೋಡ್ತಾ ಇರೋದು, ನಮ್ಗೆ ಬರೀ ಖುಷಿ ಇದೆ, ಎಲ್ಲ ಸಹಕಾರ ಬೆಂಗಳೂರಲ್ಲಿ ಖುಷಿ. ಸರ್ ಹೇಳಿ. ಬೆಂಗಳೂರು ಆಗ್ತಲ್ಲ ತುಂಬ ಖುಷಿ ಆಗ್ತದೆ, ತುಂಬ ಖುಷಿ ಖುಷಿಯಾ? ಹಾಂ ಓಕೆ. ಈ
ಮೊದಲು ನೋಡಿದ್ರಾ? ಉಡುಪಿಯಲ್ಲಿ ನೋಡಿದ್ದೆ, ಉಡುಪಿಯಲ್ಲಿ. ಓಕೆ, ಉಡುಪಿಯಲ್ಲಿ ನೋಡಿದ್ರಿ? ಹೌದು, ಕಂಪ್ಲೀಟ್. ಬೆಂಗಳೂರು ಆದ್ರೆ ತುಂಬಾ ಖುಷಿ ಆಗ್ತಿದೆ. ಓಕೆ, ಅರೇಂಜ್ಮೆಂಟ್ ಸರಿಯಾಗಿ ಮಾಡಬೇಕಾಯ್ತು, ಎಲ್ಲರೂ ಒಳಗೆ ಹೋಗಿ ನೋಡೋ ತರ ಅತ್ರದಿಂದ. ಓಕೆ, ಅದೇ. ಅದು ಬಿಟ್ಟು ಬೆಂಗಳೂರಲ್ಲಿ ಫಸ್ಟ್ ಟೈಮ್ ನಡೀತಿರೋದು, ಕಂಬಳ ಹೇಗೆ ಅನಿಸ್ತಿದೆ? ಚೆನ್ನಾಗಿದೆ, ಚೆನ್ನಾಗಿದೆ. ಅದು ಅರೇಂಜ್ಮೆಂಟ್ ಚೆನ್ನಾಗಿ ಮಾಡ್ಬೇಕಿತ್ತು, ಸರಿಯಾಗಿ ಮಾಡ್ಬೇಕಿತ್ತು. ಅಲ್ಲಿಗೆ ಬಂದ್ರೆ ಪಾಸ್ ಅಲ್ಲಿ ಆಚೆ ಪ್ರವೇಶದಲ್ಲಿ ಅಂತ ಕೊಡ್ತಾ ಹೇಳ್ತಾರೆ, ಅಲ್ಲಿ ಹೋದ್ರೆ VIP ಮಾತ್ರ ಅಂತಾರೆ. ಎಲ್ರಿಗೂ ಕಾಮನ್ ಪೀಪಲ್ಗೂ ಎಂಟ್ರೆನ್ಸ್ ಇದೆ ಅಂತಾರೆ, ಫ್ರೀ ಎಂಟ್ರೆನ್ಸ್ ಅಂತಾರೆ. ಆಮೇಲೆ ಸರಿಯಾಗಿಲ್ಲ.